ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಅದೃಷ್ಟ ಬಂದು ಒಲಿಯಬೇಕು ಎಂದರೆ ಒಂದು ಚಿಕ್ಕ ಉಪಾಯವಿದೆ. ಈ ಪರಿಹಾರವನ್ನು ನೀವು ಮಾಡಿದರೆ ಬಹಳ ಬಹಳ ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣುತ್ತೀರಿ. ಅದು ಹೇಗೆಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಶನಿ ಮಹಾತ್ಮನ ದೋಷ ಇದ್ದಿದ್ದೇ ಆದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಬಹಳ ಅದೃಷ್ಟ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ನೆಲೆಸುವಲ್ಲಿ ಬೇರೆ ಮಾತಿಲ್ಲ. ಈ ಪರಿಹಾರವೇನೆಂದರೆ, ಈ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಬಹಳ ಮಾನ್ಯತೆಯನ್ನು ಪಡೆದಿದೆ. ಅದು ಏನೆಂದರೆ, ನೀವು ಯಾವುದಾದರೂ ಶುಕ್ರವಾರದ ದಿನ ಬೀಗದ ಅಂಗಡಿಗೆ ಹೋಗಿ ಒಂದು ಚಿಕ್ಕ ಸ್ಟೀಲ್ ಬೀಗವನ್ನು ತೆಗೆದುಕೊಳ್ಳಿ. ಸ್ಟೀಲ್ನಲ್ಲಿ ಕಬ್ಬಿಣದ ಅಂಶವಿರುತ್ತದೆ. ಆ ಬೀಗವನ್ನು ಯಾವ ರೀತಿ ತೆಗೆದುಕೊಳ್ಳಬೇಕೆಂದರೆ, ಆ ಬೀಗವನ್ನು ನೀವು ಸರಿಯಾಗಿ ಬೀಗ ಹಾಕುತ್ತದೆಯೋ ಇಲ್ಲವೋ ಎಂದು ಪರೀಕ್ಷಿಸಬಾರದು. ಮತ್ತು ಅದೇ ಬೀಗವನ್ನು ಆ ಅಂಗಡಿಯವನು ನಿಮಗೆ ಕೊಡಬೇಕಾದರೂ ಇದು ಸರಿಯಾಗಿ ಹಾಕುತ್ತದೆ ಇಲ್ಲೋ ಅಂತ ಪರೀಕ್ಷೆ ಮಾಡದೆ ಬೀಗ ಮತ್ತು ಬೀಗದ ಕೈಯನ್ನು ನಿಮ್ಮ ಕೈಗೆ ಕೊಡಬೇಕು. ಇದನ್ನು ನೀವು ನಿಮ್ಮ ಮನೆಗೆ ಪರೀಕ್ಷಿಸದೆ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಈ ಬೀಗಕ್ಕೆ ಪೂಜೆಯನ್ನು ಮಾಡಿ ನಂತರ ನಿಮ್ಮ ಊರಲ್ಲಿರುವ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಈ ಬೀಗವನ್ನು ಇಟ್ಟು ವಾಪಸ್ ಬರಬೇಕು. ಆ ಬೀಗವನ್ನು ಯಾರಾದರೂ ತೆಗೆದರೆ, ಆ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಲ್ಲಿ ಯಾರಾದರೂ ಒಬ್ಬರು ತೆಗೆದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆದಂತಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಅದೃಷ್ಟ ಬಹಳ ಒಳ್ಳೆಯ ರೀತಿಯಲ್ಲಿ ಬಂದೊದಗುತ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕಟಾಕ್ಷ ಬಹಳ ಬಹಳ ಇರುತ್ತದೆ. ಈ ಪರಿಹಾರವನ್ನು ಶುಕ್ರವಾರದ ದಿನವೇ ಮಾಡಬೇಕು. ಆ ಬೀಗದ ಕೈಯನ್ನು ಪರೀಕ್ಷಿಸಬಾರದು. ಬೀಗ ಮತ್ತು ಬೀಗದ ಕೈಯನ್ನು ಸರಿಯಾಗಿ ಕೂರುತ್ತದೆಯೋ ಇಲ್ಲವೋ ಎಂದು ನೀವು ಪರೀಕ್ಷಿಸಬಾರದು. ಆ ಅಂಗಡಿಯವನ್ನು ಕೂಡ ಪರೀಕ್ಷಿಸಬಾರದು. ಈ ರೀತಿ ಮಾಡಿದ್ದೇಯಾದಲ್ಲಿ ನಿಮ್ಮ ಮನೆಯಲ್ಲಿ ಬಹಳ ಅದೃಷ್ಟ ಬಂದೊದಗುತ್ತದೆ. ಇನ್ನೂ ಇಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.